ಖಂಡಿತ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಮುಂಚೆ ಒಂದ್ಸಲ ಟ್ರೈ ಮಾಡಿತು ಸರ್ಕಾರ, ಅವ್ರು ಹೋಗಿ ಕೋರ್ಟ್ಗೆ ಹೋದ್ರು, ಸ್ಟೇ ಆರ್ಡರ್ ತೊಗೊಂಡು ಬಂದರು. ಆಮೇಲೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಯಾಕೆಂದರೆ ಇದರಿಂದ ಎಲ್ರಿಗೂ ಲಾಭ ಇದೆ ನನ್ನ ಪ್ರಕಾರ. ಯಾಕೆಂದರೆ ಈಗ ನೀವು 2000 ರೂಪಾಯಿ ಇಟ್ಟಾಗ 10 ಜನ ಬರಬಹುದು, 200 ರೂಪಾಯಿ ಇಟ್ಟಾಗ 200 ಜನ ಬರಬಹುದು. ಸೊ ಫೈನಲಿ ನಿಮಗೆ ಏನು ದುಡ್ಡು ಬರುತ್ತೆ ಅದು ಬಂದೇ ಬರುತ್ತೆ. ಈಗ 4 ಶೋ 5 ಶೋ ಇಟ್ಟಿರ್ತಾರೆ, ನೀವು 4-5 ಶೋ ಹೌಸ್ಫುಲ್ ಆಗಲ್ಲ. ಬಟ್ ನೀವು 200 ರೂಪಾಯಿ ಇಟ್ಟರೆ ಅಂದ್ಕೊಳ್ಳಿ, ಖಂಡಿತ ಪೀಪಲ್ ವಿಲ್ ಕಮ್. ಬಿಕಾಸ್ ಮಲ್ಟಿಪ್ಲೆಕ್ಸಲ್ಲಿ ಅಥವಾ ಥಿಯೇಟ್ರಲ್ಲಿ ಸಿನಿಮಾ ನೋಡೋದೇ ಒಂದು ಎಕ್ಸ್ಪೀರಿಯನ್ಸು. ಈಗ ಯಾಕೆ ಜನ ಹೋಗಲ್ಲ ಅಂದರೆ, ಹೋದರೆ 2000 ರೂಪಾಯಿ ಖರ್ಚಾಗುತ್ತೆ. 200 ರೂಪಾಯಿ ಅಥವಾ 300 ರೂಪಾಯಿ ಒಂದು ಸಿನಿಮಾ ಇದೆ ಅಂದರೆ 4 ಜನ ಹೋಗ್ಬಿಟ್ರೆ ಎಷ್ಟಾಯ್ತು ಯೋಚನೆ ಮಾಡಿ ನೀವು. 1500 1600 ರೂಪಾಯಿ ಆಗುತ್ತೆ. ಪಾಪ್ಕಾರ್ನ್ ಅಂತಂದರೆ ಅದಕ್ಕೊಂದು 300-400 ರೂಪಾಯಿ ಆಗುತ್ತೆ, 2000 ರೂಪಾಯಿ ಹೋಗ್ಬಿಡುತ್ತೆ. 300 ರೂಪಾಯಿ ಇದ್ದರೂ ಕೂಡ ಸೊ ಹೀಗಿರ್ಬೇಕಾದ್ರೆ ನೀವು 500 ರೂಪಾಯಿ 600 ರೂಪಾಯಿ ಇದ್ದರೆ ಜನ ಥಿಯೇಟ್ರಿಂದ ಮನೆಯಿಂದ ಹೊರಗಡೆ ಬರೋಕ್ಕೆ ಯೋಚನೆ ಮಾಡ್ತಾರೆ. ಅವ್ರು ಪಾರ್ಕಿಂಗಿಗೂ ದುಡ್ಡು ಕೊಡಬೇಕು, ಅವ್ರ ಟ್ರಾವೆಲಿಂಗಿಗೂ ದುಡ್ಡು ಕೊಡಬೇಕು, ಪಾಪ್ಕಾರ್ನ್ಗೂ ದುಡ್ಡು ಕೊಡಬೇಕು, ಸಿನಿಮಾಗೂ ದುಡ್ಡು ಕೊಡಬೇಕು. ಸೊ ಹೀಗಾಗಿ ನನ್ನ ಪ್ರಕಾರ ಇದರ ಮ್ಯಾಥಮೆಟಿಕ್ಸ್ ಏನಿದೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವು 10 ಜನ ಬಂದು 10,000 ಕೊಡಬೇಕು, 100 ಜನ ಬಂದು 10,000 ಕೊಡಬೇಕು ಯೋಚನೆ ಮಾಡಬೇಕು. ನೀವು 100 ಜನ ಬಂದು 10,000 ಕೊಟ್ಟರೆ ಏನಾಗುತ್ತೆ ಅಂತಂದರೆ, ನಿಮಗೆ ಪಾಪ್ಕಾರ್ನ್ ಜಾಸ್ತಿ ಖರ್ಚಾಗುತ್ತೆ, ನಿಮಗೆ ದುಡ್ಡು ಬರೋದು ಬಂದೇ ಬರುತ್ತೆ, ನಿಮ್ಮ ಪಾಪ್ಕಾರ್ನು ಜಾಸ್ತಿ ಖರ್ಚಾಗುತ್ತೆ, ಪಾರ್ಕಿಂಗು ಜಾಸ್ತಿ ದುಡ್ಡು ಬರುತ್ತೆ. ಜನ ಥಿಯೇಟ್ರ್ ಬಗ್ಗೆ, ಸಿನಿಮಾ ಟಿಕೆಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದರೆ, ಪಾಪ್ಕಾರ್ನ್ ತೊಗೊಳ್ಳೋದೇ ಕೂತ್ಕೋಬೋದು ಒಬ್ಬ ವ್ಯಕ್ತಿ. ನಾನು ಪಾಪ್ಕಾರ್ನ್ ತೊಗೊಳ್ಳಲ್ಲ, ನನ್ನ ಫ್ಯಾಮಿಲಿ ಜೊತೆ ಹೋದಾಗ ಮಾತ್ರ ತೊಗೋತೀನಿ, ಇಲ್ಲಾಂದರೆ ನಾನು ತೊಗೊಳ್ಳಲ್ಲ, ನನಗೆ ಇಷ್ಟ ಏನಿಲ್ಲ ಅದು. ಬಟ್ ಪಾರ್ಕಿಂಗ್ ದುಡ್ಡು ಕೊಡಲೇಬೇಕು ನಾನು. ಸೊ ಮಲ್ಟಿಪ್ಲೆಕ್ಸ್ನವ್ರಿಗೆ ದುಡ್ಡು ಬರಬೇಕು ಜಾಸ್ತಿ ಅಂದರೆ ಅವ್ರು ದುಡ್ಡು ಕಡಿಮೆ ಮಾಡಬೇಕು. ಸರ್ಕಾರ ಈ ಬಗ್ಗೆ ಜಾಸ್ತಿ ಗಮನ ಹರಿಸಿ ಅದ್ರ ಬಗ್ಗೆ ನಿರ್ಧಾರ ಕೈಗೊಳ್ಬೇಕಂತ ಅನಿಸುತ್ತೆ. ಇದು ಒಳ್ಳೆಯ ಪ್ರಶ್ನೆ, ಸ್ಟಾರ್ಗಳ ಬಗ್ಗೆ ಯೋಚನೆ ಮಾಡಬೇಕಂತ ನನಗನ್ಸುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡೋದು ಖಂಡಿತ ತಪ್ಪಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರಬೇಕು. ಒಂದು ಸಿನಿಮಾ ಇಂಡಸ್ಟ್ರಿ ಎಕ್ಸಿಸ್ಟ್ ಆಗುತ್ತೆ ಅಂತ ಗೊತ್ತಾಗೋದೇ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೂಲಕ. ಈಗ ಮಲಯಾಳಂ ಸಿನಿಮಾ ಅಷ್ಟೊಂದೆಲ್ಲ ಒಳ್ಳೆ ಸಿನಿಮಾಗಳು ಮಾಡ್ತಾರೆ, ಬಟ್ ಸ್ಟಿಲ್ ಕನ್ನಡ ಇಂಡಸ್ಟ್ರಿ ಅದಕ್ಕೇನು ದೊಡ್ಡದು ಅಂತ ಅನ್ಕೋತೀವಿ. ಯಾಕೆಂದರೆ ಕನ್ನಡ ಸಿನಿಮಾದಲ್ಲಿ, ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತೀವಿ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತೀವಿ. ಬಟ್ ಮಲಯಾಳಂನವ್ರು ಏನು ಮಾಡ್ತಾರೆ, ರೀಜನಲ್ ಸಿನಿಮಾಗಳನ್ನ, ಅವರು ತಮ್ಮ ರೀಜನ್ಗೆ ಸ್ಪೆಸಿಫಿಕ್ ಆಗಿರೋ ಸಿನಿಮಾಗಳು ಮಾಡ್ತಾರೆ. ಈಗ OTT ಬಂದಿರೋದ್ರಿಂದ ಆ ಸಿನಿಮಾಗಳನ್ನು ಕೂಡ ನೋಡ್ತಾ ಇದ್ದಾರೆ. ಸೊ ಇದರಲ್ಲಿ ಎರಡು ವಿಚಾರ ಇದೆ. ಒಂದೇನೆಂದರೆ, ಇಫ್ ಯುವರ್ ಮೂವಿ ಇಸ್ ಗುಡ್, ಇಫ್ ದ ಕಾಂಟೆಂಟ್ ಇಸ್ ಗುಡ್, ಇಟ್ ಬಿಕಮ್ಸ್ ಪ್ಯಾನ್ ಇಂಡಿಯಾ. ನೀವು ಪ್ಯಾನ್ ಇಂಡಿಯಾ ಮಾಡೋಕೆ ಹೋಗಬೇಡಿ. ನೀವು ಪ್ಯಾನ್ ಇಂಡಿಯಾ ಅಂತ ನೀವು 10 ಭಾಷೆಲಿ ಮಾಡಿದ ತಕ್ಷಣ ಸಿನಿಮಾ ಪ್ಯಾನ್ ಇಂಡಿಯಾ ಆಗಲ್ಲ. ನನ್ನ ಪ್ರಕಾರ ಒಳ್ಳೆ ಕಾಂಟೆಂಟನ್ನು ಇಟ್ಕೊಂಡು ಮಾಡಿದರೆ ನೀವು ಎಲ್ಲ ಭಾಷೆಲೂ ನೀವು ಅದನ್ನು ರಿಲೀಸ್ ಮಾಡ್ಬೋದು. ಅದನ್ನ ಅಲ್ವಾ, ನೀವು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಕಾಂತಾರ, ಅವ್ರು ಪ್ಯಾನ್ ಇಂಡಿಯಾ ಅಂತ ಮಾಡಿಲ್ಲ, ಅದು ಕಂಪ್ಲೀಟ್ಲಿ ರೀಜನಲ್ ಸಿನಿಮಾ, ಅಂದರೆ ಒಂದು ರೀಜನ್ಗೆ ಸ್ಪೆಸಿಫಿಕ್ ಆಗಿರುವಂಥ ಸಿನಿಮಾ. ಬಟ್ ಇಡೀ ಜಗತ್ತು ಆ ಸಿನಿಮಾ ನೋಡ್ತು. ಹೆಂಗೆ ಸಾಧ್ಯ ಆಯಿತು? ಬಿಕಾಸ್ ಯು ಆರ್ ಬೀಯಿಂಗ್ ಟ್ರೂ ಟು ಯುವರ್ ಸಬ್ಜೆಕ್ಟ್. ಸೊ ಹಿಂಗಾಗಿ ಆ ಥರ ಸಿನಿಮಾಗಳು ಜಾಸ್ತಿ ಬರಲಿ ಅಂತ ನನಗನ್ಸುತ್ತೆ. ಎರಡನೇದು, ಸ್ಟಾರ್ಗಳು ಈ ಥರ ದೊಡ್ಡ ಸಿನಿಮಾಗಳು ಮಾಡೋ ಜೊತೆಗೆ ಸಣ್ಣ ಸಿನಿಮಾಗಳನ್ನ ಕೂಡ ಮಾಡಬೇಕು. ಅಂದರೆ ಒಂದು ಕಾಮಿಡಿ ಸಿನಿಮಾಗಳನ್ನು, ಒಂದು ಫ್ಯಾಮಿಲಿ ಸಿನಿಮಾಗಳನ್ನು, ಅಂದರೆ ಒಂದು 3 ಕೋಟಿ, 4 ಕೋಟಿ, 5 ಕೋಟಿನಲ್ಲಿ ಸಿನಿಮಾ ಆಗುವಂಥದ್ದು. ಓಕೆ, ಒಂದು ಯಶ್ ಅವರು ಒಂದು ಕಾಮಿಡಿ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ ಅಲ್ವಾ? ಒಂದು ಲವ್ ಸ್ಟೋರಿ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ? ಜನ ಮುಗಿಬಿದ್ದು ನೋಡ್ತಾರೆ. ಓಕೆ, ದರ್ಶನ್ ಅವರು ಒಂದು ಫ್ಯಾಮಿಲಿ ಸಿನಿಮಾ ಮಾಡಿದ್ದಾರೆ, ಅವ್ರು ಮಾಡಿಲ್ಲ ಅಂತಲ್ಲ. ಸೊ ಆ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ? ಒಂದು ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ? ಅಥವಾ ಒಂದು ಮಗು ಜೊತೆ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ? ಸೊ ಬಟ್ ಏನಾಗುತ್ತೆ, ಅವ್ರು ಗೆಟಪ್ಪು ಅದೆಲ್ಲ ಕೊಟ್ಬಿಟ್ಟಿರ್ತಾರೆ ಬಹುಶಃ ಪ್ಯಾನ್ ಇಂಡಿಯಾಗೆ, ಅದು ಎಳ್ಕೊಂಡು ಹೋಗುತ್ತೆ. ಬಟ್ ಸರ್ಟನ್ಲಿ ಇಟ್ಸ್ ಯುನೋ, ಸ್ಟಾರ್ಸ್ ಶುಡ್ ಥಿಂಕ್ ಅಬೌಟ್ ದಿಸ್. ಪ್ಯಾನ್ ಇಂಡಿಯಾ ಒಂದು ವರ್ಷಕ್ಕೆ 3 ವರ್ಷಕ್ಕೊಂದು ಪ್ಯಾನ್ ಇಂಡಿಯಾ ಮಾಡ್ತೀನಿ ಅಂತ ಇಟ್ಕೊಂಡ್ರೂ ಕೂಡ ಆ ಮಧ್ಯದಲ್ಲಿ ಒಂದು 2 ಸಿನಿಮಾ ಅವರು ನಮ್ಮ ಸಬ್ಜೆಕ್ಟ್ ಓರಿಯೆಂಟೆಡ್, ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡಬೇಕು ಅಂತ ನನಗೆ ಖಂಡಿತ ಅನಿಸುತ್ತೆ. ಕರ್ನಾಟಕ TV ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಸಂದರ್ಶನ ನೋಡಿದ್ದಕ್ಕಾಗಿ, ನನ್ನ ಮಾತುಗಳನ್ನ ಕೇಳಿದ್ದಕ್ಕಾಗಿ ನಿಮಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಬಿಗ್ ಬಾಸಲ್ಲಿ ನನ್ನನ್ನು ನೋಡಿದ್ದಕ್ಕಾಗಿ, ವೋಟ್ ಮಾಡಿದ್ದಕ್ಕಾಗಿ, ಮತ್ತು ನಾನು ಸಹಿಸಿಕೊಂಡದ್ದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕರ್ನಾಟಕ TV ಶಿವು ಇರಬಹುದು ಅಥವಾ ಎಲ್ಲ ಸ್ನೇಹಿತರಿರ್ಬೋದು, ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ.